ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೇಶ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಾಸನಗಳ ಅರ್ಥವಿವರಣೆ ತತ್ವಗಳ ಅಡಿಯಲ್ಲಿ ಉಳಿಕೆ ಖಂಡ ಮತ್ತು ಬಂಗಾರದ ನಿಯಮ ಇದರ ಕುರಿತು ತಿಳ್ಕೊಳ್ಳೋಣ. ಈ ಕುರಿತು ಪ್ರಶ್ನೆ ನೋಡೋದಾದರೆ, ಏನೇ ಇದ್ದರೂ ಮತ್ತು ಉಳಿಕೆ ಖಂಡಗಳನ್ನು ವಿವರಿಸಿ. ಉಳಿಕೆ ಖಂಡ ಮತ್ತು ಬಂಗಾರದ ನಿಯಮ ಈ ಕುರಿತು ಮುಖ್ಯ ಅಂಶಗಳನ್ನು ನೋಡೋದಾದರೆ, ಎ ಪೀಠಿಕೆ, ಬಿ ಉಳಿಕೆ ಖಂಡ ಮತ್ತು ಬಂಗಾರದ ನಿಯಮ, ಸಿ ಪ್ರಕರಣಗಳು, ಡಿ ಒಂದು ಶಾಸನದ ಸಂಸದೀಯ ಉದ್ದೇಶವನ್ನು ಅನೇಕ ಮೂಲಗಳಿಂದ ಪಡೆಯಬಹುದು. ಈ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪೀಠಿಕೆ ನೋಡೋದಾದರೆ, ಲಿಖಿತ ಶಾಸನಗಳ ಅರ್ಥವಿವರಣೆ ತತ್ವಗಳಲ್ಲಿ ಅರ್ಥಾನ್ವಯದ ಮೂಲತತ್ವಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಧ್ಯಾಯ 2 ಶಾಸನಗಳ ಅರ್ಥವಿವರಣೆ ಕುರಿತು ಹೇಳುತ್ತದೆ. ಈ ಸದರಿ ಅಧ್ಯಾಯದಲ್ಲಿ ಏನೇ ಇದ್ದರೂ ಅಥವಾ ಬಂಗಾರದ ನಿಯಮ ಮತ್ತು ಉಳಿಕೆ ಖಂಡಗಳ ಕುರಿತು ಹೇಳುತ್ತದೆ. ಮೊದಲಿಗೆ ಉಳಿಕೆ ಖಂಡ ಕುರಿತು ತಿಳ್ಕೊಳ್ಳೋಣ. ಉಳಿಕೆ ಖಂಡ ಅಂದರೆ ಏನು? ಉಳಿಕೆ ಖಂಡ ಎಂದರೆ ಮೂಲ ಅಥವಾ ವ್ಯಾಕರಣಬದ್ಧವಾದ ಅರ್ಥಾನ್ವಯವು ಶಾಸನಸಭೆಯ ಉದ್ದೇಶಕ್ಕೆ ವಿರುದ್ಧವಾದ ಅರ್ಥದಲ್ಲಿ ಅಂದರೆ ಯುಕ್ತವಾಗಿಲ್ಲದ ರೀತಿಯಲ್ಲಿದ್ದರೆ ಅವುಗಳನ್ನು ಹೋಗಲಾಡಿಸಲು ಉಳಿಕೆ ಖಂಡಗಳನ್ನು ಸೇರಿಸಬೇಕಾಗುತ್ತದೆ. ಅಂದರೆ ಆ ವಾಕ್ಯದಲ್ಲಿ ಯಾವುದೇ ತಪ್ಪು ಅಥವಾ ಲೋಪಗಳಿದ್ದರೆ ಅವುಗಳನ್ನು ಹೋಗಲಾಡಿಸಲು ಉಳಿಕೆ ಖಂಡಗಳನ್ನು ಸೇರಿಸಬೇಕಾಗುತ್ತದೆ. ಇದೇ ಉಳಿಕೆ ಖಂಡ. ಉಳಿಕೆ ಖಂಡದ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈಗ ಬಂಗಾರದ ನಿಯಮ. ಹಾಗಾದರೆ ಬಂಗಾರದ ನಿಯಮ ಅಂದರೆ ಏನು? ಬಂಗಾರದ ನಿಯಮ ಎಂದರೆ ಮೂಲ ಅಥವಾ ವ್ಯಾಕರಣಬದ್ಧವಾದ ಅರ್ಥಾನ್ವಯವು ಶಾಸನಸಭೆಯ ಉದ್ದೇಶಕ್ಕೆ ವಿರುದ್ಧವಾದ ಅರ್ಥದಲ್ಲಿ ಅಂದರೆ ಯುಕ್ತವಾಗಿಲ್ಲದ ರೀತಿಯಲ್ಲಿದ್ದರೆ ಅವುಗಳನ್ನು ಹೋಗಲಾಡಿಸಲು ಉಳಿಕೆ ಖಂಡಗಳನ್ನು ಸೇರಿಸಬೇಕಾಗುತ್ತದೆ. ಇದೇ ಅರ್ಥಾನ್ವಯದ ಬಂಗಾರದ ನಿಯಮವಾಗಿದೆ. ಅಂದರೆ ಶಾಸನದ ಸಾಮಾನ್ಯ ಮತ್ತು ವ್ಯಾಕರಣಬದ್ಧ ಅರ್ಥವು ಆ ಅಧಿನಿಯಮದ ಉದ್ದೇಶಕ್ಕೆ ತದ್ವಿರುದ್ಧವಾಗುವಂತಿದ್ದರೆ ಅಥವಾ ಕಠಿಣತೆಯಿಂದ ಕೂಡಿದ್ದರೆ ಅಥವಾ ಅನಾನುಕೂಲವಾಗುವಂತಿದ್ದರೆ ಅಥವಾ ಅಸಂದಿಗ್ಧವಾಗುವಂತಿದ್ದರೆ ಅಂತಹ ಅರ್ಥವನ್ನು ತೆಗೆದುಹಾಕಲು ಉಳಿಕೆ ಖಂಡವನ್ನು ಸೇರಿಸುವುದು. ಅಂದರೆ ಅರ್ಥವನ್ನು ತೆಗೆದುಹಾಕಿ ಅದಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟು ಆ ವಾಕ್ಯವನ್ನು ಪರಿವರ್ತಿಸಬಹುದು. ಈ ರೀತಿ ಪರಿವರ್ತನೆಯೇ ಬಂಗಾರದ ನಿಯಮವಾಗಿದೆ. ಶಾಸನದ ಸಾಮಾನ್ಯ ಮತ್ತು ವ್ಯಾಕರಣಬದ್ಧ ಅರ್ಥವು ಆ ಅಧಿನಿಯಮದ ಉದ್ದೇಶಕ್ಕೆ ತದ್ವಿರುದ್ಧವಾಗುವಂತಿದ್ದರೆ ಅಥವಾ ಅನಾನುಕೂಲವಾಗುವಂತಿದ್ದರೆ ಅಥವಾ ಕಠಿಣತೆಯಿಂದ ಕೂಡಿದ್ದರೆ ಅಥವಾ ಅಸಂದಿಗ್ಧವಾಗುವಂತಿದ್ದರೆ ಅಂತ ಅರ್ಥವನ್ನು ತೆಗೆದುಹಾಕಿ ಅದಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟು ಆ ವಾಕ್ಯವನ್ನು ಪರಿವರ್ತಿಸಬಹುದು ಎಂದು ಸೂರಜಮಲ್ಲ ನಾಗರಮಲ್ಲ ವಿರುದ್ಧ ಆದಾಯ ತೆರಿಗೆ ಆಯುಕ್ತರು AIR 1961 ಕಾಲ್ 578-613 ಈ ಪ್ರಕರಣದಲ್ಲಿ ನಿರ್ಣಯಿಸಲಾಗಿದೆ. ಮಹಾರಾಷ್ಟ್ರ ಸ್ಟೇಟ್ ಬೋರ್ಡ್ ಆಫ್ ಸೆಕೆಂಡರಿ ಮತ್ತು ಹೈಯರ್ ಸೆಕೆಂಡರಿ ಎಜುಕೇಷನ್ ವಿರುದ್ಧ ಪಾರಿತೋಷ ಭೂಪೇಶ ಕುಮಾರೇಶ 1974 ಗೋಕ್ SC 57 ಪ್ರಕರಣದಲ್ಲಿ ಶಾಸನದ ಉಪಬಂಧಗಳು ನಿಯಮ ಅಥವಾ ಉಪನಿಯಮಗಳ ಮೇಲೆ ದಿನನಿತ್ಯದ ಬಳಕೆಗೆ ಅಗತ್ಯವಾದ ಅನ್ವಯಗಳನ್ನು ಕೊಡುವುದನ್ನು ನ್ಯಾಯಾಲಯಗಳು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಎಂದು ಹೇಳಲಾಗಿದೆ. ಹೀಗೆ ಯಾವುದೇ ಶಾಸನದ ಉಪಬಂಧಗಳು ಸರಳ ಮತ್ತು ಮೂಲ ಅರ್ಥ ಅನ್ವಯವನ್ನು ಸ್ಪಷ್ಟವಾಗಿ ಅಸಂಬದ್ಧವಾದ ಅರ್ಥವನ್ನು ಕೊಡುವಂತಿದ್ದರೆ ನ್ಯಾಯಾಲಯಗಳು ಶಾಸನದ ನಿಜವಾದ ಉದ್ದೇಶಕ್ಕೆ ಅನುಗುಣವಾಗಿ ಭಾಷೆಯನ್ನು ಉಪಯೋಗಿಸಿ ಸರಿಯಾದ ಅರ್ಥವನ್ನು ಕೊಡಬೇಕಾಗುತ್ತದೆ. ಆದರೆ ಎಸ್ ಸುಂದರ್ ಪಿಳ್ಳೆ ವಿರುದ್ಧ ಪಟ್ಟಾಭಿರಾಮನ್ 1958-1 SCC 591 ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ತಮ್ಮ ಸ್ವಂತ ವಿಚಾರಕ್ಕೆ ಅನುಗುಣವಾಗಿ ಆ ಶಾಸನವನ್ನು ಅರ್ಥೈಸದೆ ಆ ಅಧಿನಿಯಮ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತರಲ್ಪಟ್ಟಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು
ಅದರ ಪ್ರಕಾರ ಅದನ್ನು ಅರ್ಥೈಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಶಾಸನೀಯ ಭಾಷೆಯನ್ನು ಅರ್ಥೈಸುವಲ್ಲಿ ನ್ಯಾಯಾಲಯಗಳು ತಮ್ಮ ಸ್ವಂತವಾದ ದೃಷ್ಟಿಯಲ್ಲಿ ಅರ್ಥೈಸದೆ ಅದನ್ನು ರಚಿಸುವಲ್ಲಿ ಸಂಸತ್ತಿನ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಅರ್ಥೈಸಬೇಕಾಗುತ್ತದೆ. ಆ ರೀತಿಯಲ್ಲಿ ಸಂಸತ್ತಿನ ಉದ್ದೇಶಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತದೆ. ಯಾಕೆಂದರೆ ಶಾಸನದಲ್ಲಿ ಉಪಯೋಗಿಸಲಾದ ಶಬ್ದಗಳು ಸರಳ ಮತ್ತು ಅಸಂದಿಗ್ಧವಾಗಿರದಿದ್ದರೆ ನ್ಯಾಯಾಲಯಗಳು ಆ ಶಬ್ದಗಳನ್ನು ಅದೇ ಅರ್ಥದಲ್ಲಿ ಅರ್ಥಾನ್ವಯ ಮಾಡಬೇಕಾಗುತ್ತದೆ ಎಂದು ಈ ಕೆಳಗಿನ ಪ್ರಕರಣದಲ್ಲಿ ಹೇಳಲಾಗಿದೆ. ಪ್ರಕರಣ: ಮೋಹನ್ ಕುಮಾರ ಸಿಂಘಾನಿಯ ಮತ್ತು ಇತರರು, ಭಾರತ ಒಕ್ಕೂಟ ಮತ್ತು ಇತರರು, AIR 1992 SC 1. ಈ ಪ್ರಕರಣವನ್ನು ನಿರ್ಣಯಿಸುವ ಕಾಲಕ್ಕೆ ಈ ಪ್ರಕರಣದಲ್ಲಿ ಪ್ರತಿಯೊಂದು ಶಾಸನವನ್ನು ಅರ್ಥೈಸುವಾಗ ಅದರ ಭಾಷೆಗೆ ಯಾವುದೇ ರೀತಿಯ ಬಾಧಕವಾಗದಂತೆ ಅರ್ಥೈಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿ ಭಾರತದ ಒಕ್ಕೂಟ ಮತ್ತು ಇತರರು ವಿರುದ್ಧ ದೇವಕಿನಿಂದ ಅಗರವಾಲ AIR 1992 SC 96. ಈ ಪ್ರಕರಣದಲ್ಲಿ ಶಾಸನವು ಸರಳ ಮತ್ತು ಅಸಂದಿಗ್ಧವಾಗಿ ಅರ್ಥವನ್ನು ಹೊಂದಿದ್ದರೆ ಅಂಥ ಶಾಸನದ ವ್ಯಾಪ್ತಿಯನ್ನು ಹೆಚ್ಚಿಸುವುದಾಗಿ ಅಥವಾ ಶಾಸನಸಭೆಯ ಉದ್ದೇಶದ ವ್ಯಾಪ್ತಿಯನ್ನು ಹೆಚ್ಚಿಸುವುದನ್ನಾಗಲಿ ನ್ಯಾಯಾಲಯಗಳು ಮಾಡತಕ್ಕದ್ದಲ್ಲ. ಹಾಗೆ ಮಾಡುವುದು ನ್ಯಾಯಾಲಯಗಳ ಕರ್ತವ್ಯವೂ ಅಲ್ಲ ಎಂದು ಹೇಳಲಾಗಿದೆ. ಅಂದರೆ ನ್ಯಾಯಾಲಯಗಳು ಕಾನೂನು ಏನನ್ನು ಹೇಳುತ್ತದೆ ಎಂಬುದನ್ನು ಮಾತ್ರ ತೀರ್ಮಾನಿಸಬೇಕಲ್ಲದೆ ಕಾನೂನು ಏನನ್ನು ಹೇಳಬೇಕಾಗಿತ್ತು ಎಂಬುದನ್ನು ತೀರ್ಮಾನಿಸತಕ್ಕದ್ದಲ್ಲ ಎಂದು ಹೇಳಲಾಗಿದೆ. ಯಾಕೆಂದರೆ ಇಲ್ಲಿ ಒಂದು ವೇಳೆ ಶಾಸನದ ಭಾಷೆ ಅಸ್ಪಷ್ಟ, ಸಂದಿಗ್ಧ ಅಥವಾ ಅನಿಶ್ಚಿತವಾಗಿದ್ದರೆ ನ್ಯಾಯಾಲಯಗಳು ಆ ಶಾಸನದ ಅರ್ಥವನ್ನು ಕಂಡುಹಿಡಿಯಬೇಕಾಗುತ್ತದೆ ಮತ್ತು ಶಾಸನದ ಉದ್ದೇಶವನ್ನು ಕಂಡುಹಿಡಿಯುವುದಕ್ಕೋಸ್ಕರ ಯುಕ್ತವಾದ ಅಥವಾ ಅಂಗೀಕಾರವಾದ ಸಹಾಯವನ್ನು ಪಡೆದು ಅದರ ಉದ್ದೇಶವನ್ನು ಕಂಡುಹಿಡಿದು ಅದನ್ನು ಅರ್ಥಾನ್ವಯಿಸಬೇಕಾಗುತ್ತದೆ. ನ್ಯಾಯಾಲಯವು ಈ ರೀತಿ ಕಂಡುಹಿಡಿಯುವ ಮೊದಲು ಶಾಸನದಲ್ಲಿ ಉಪಯೋಗಿಸಲಾದ ಶಬ್ದಗಳು ಯಾವುದೇ ಅಸಂಬದ್ಧತೆಗೆ ಅವಕಾಶ ಕೊಡುತ್ತದೆಯೇ ಎಂಬುದನ್ನು ನ್ಯಾಯಾಲಯಗಳು ನೋಡಬೇಕಾಗುತ್ತದೆ. ಒಂದು ವೇಳೆ ಆ ಶಬ್ದಗಳ ಅರ್ಥದಲ್ಲಿ ಯಾವುದೇ ಸಂದಿಗ್ಧತೆ ಅಥವಾ ಅಸ್ಪಷ್ಟತೆ ಕಂಡುಬರದಂತಿದ್ದರೆ ಅದರ ಅರ್ಥವನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಆ ಶಾಸನದಲ್ಲಿ ಉಪಯೋಗಿಸಲಾದ ಶಬ್ದಗಳೇ ಸಂಸತ್ತಿನ ಉದ್ದೇಶಗಳನ್ನು ಹೇಳುತ್ತವೆ. ಆದರೆ ಆ ಶಾಸನದಲ್ಲಿ ಉಪಯೋಗಿಸಲಾದ ಶಬ್ದಗಳ ಮೂಲ ಅರ್ಥ ಅನ್ವಯವು ಸಂದಿಗ್ಧತೆಗೆ ಅವಕಾಶ ಕೊಟ್ಟರೆ ಅದರ ಆ ಸಂದಿಗ್ಧವಾದ ಸ್ಪಷ್ಟ ಅರ್ಥವನ್ನು ಕಂಡುಹಿಡಿಯುವುದಕ್ಕಾಗಿ ಬೇರೆ ಯಾವುದೇ ರೀತಿಯ ಹೊರಗಿನ ಸಹಾಯವನ್ನು ಪಡೆಯಬಹುದು ಎಂದು ಪ್ರೀತಿಪಾಲ ಸಿಂಗ ಬೇಡಿ ವಿರುದ್ಧ ಭಾರತದ ಒಕ್ಕೂಟ ಮತ್ತು ಇತರರು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಒಂದು ವೇಳೆ ಶಾಸನದಲ್ಲಿ ಶಬ್ದಗಳು ಒಂದು ನಿಶ್ಚಿತವಾದ ಅರ್ಥವನ್ನು ಕೊಡುವಂತಿದ್ದರೆ ಮತ್ತು ಅಂತಹ ಅರ್ಥವು ಯಾವುದೇ ಸಂದಿಗ್ಧತೆಯನ್ನು ಅಥವಾ ಯಾವುದೇ ರೀತಿಯ ವಿಧಾನವನ್ನು ಒಳಗೊಂಡಿರದಿದ್ದರೆ ಅಂತಹ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಧೀಶರು ಅದೇ ಅರ್ಥವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಉಳಿಕೆ ಖಂಡ ಮತ್ತು ಬಂಗಾರದ ನಿಯಮದ ಅಡಿಯಲ್ಲಿ ಒಂದು ಶಾಸನದ ಸಂಸದೀಯ ಉದ್ದೇಶವನ್ನು ಅನೇಕ ಮೂಲಗಳಿಂದ ಪಡೆಯಬಹುದು. ಆ ಮೂಲಗಳು ಯಾವ್ಯಾವಂತ ನೋಡೋದಾದರೆ, ಮೊದಲನೇದಾಗಿ ಅಂಥ ಉದ್ದೇಶವನ್ನು ಶಾಸನದಿಂದಲೇ ಪಡೆಯಬಹುದು. ಎರಡನೇದು ಆ ಶಾಸನದ ಪೀಠಿಕೆ ಅಥವಾ ಪ್ರಸ್ತಾವನೆಯಿಂದ ಪಡೆಯಬಹುದು. ಮೂರನೇದಾಗಿ ಸಂಸದೀಯ ಚರ್ಚಾ ವಿಷಯದಿಂದ ವರದಿಗಳಿಂದ ಪಡೆಯಬಹುದು. ನಾಲ್ಕನೇದು ಅಂತಿಮವಾಗಿ ಅಂಗೀಕಾರ ಮತ್ತು ಕಾನೂನು ಸಮ್ಮತಿಯ ರೀತಿಯಲ್ಲಿ ಸಂಸದೀಯ ಉದ್ದೇಶವನ್ನು ಕಂಡುಹಿಡಿಯಬಹುದು. ಆದರೆ ಒಂದೊಮ್ಮೆ ಒಂದು ಶಾಸನದ ಸಂಸದೀಯ ಉದ್ದೇಶವನ್ನು ಕಂಡುಹಿಡಿಯಲ್ಪಟ್ಟಾಗ ಮತ್ತು ಅದರ ಉದ್ದೇಶ ಮತ್ತು ಗುರಿ ಗೊತ್ತಾದ ನಂತರ ನ್ಯಾಯಾಲಯಗಳು ಅಂಥ ಶಾಸನಕ್ಕೆ ಅದರ ಉದ್ದೇಶ ಸಾರವಾಗಿ ಅಥವಾ ಕಾರ್ಯಗತವಾಗುವಂತೆ ಅರ್ಥವನ್ನು ಕೊಡಬೇಕಾಗುತ್ತದೆ. ಇದು ಉಳಿಕೆ ಖಂಡ ಮತ್ತು ಬಂಗಾರದ ನಿಯಮದ ತತ್ವಗಳಾಗಿದೆ. ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೇಶ್ ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.